ಹೊಳ್ಳಾಡಿ ಆಹಾ ಬಲೋ ಮತ ಅಂದ ಹೋಗ್ಬಿಟ್ಟಾರು. ಹೌದು, ಅದಕ್ಕ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಏನ್ರಿ ಸರ, ತಾಯಿ ಅನ್ನುವಂತಕ್ಕ ಬಹಳ ಶ್ರೇಷ್ಠ ಅದಳ. ಹೌದು, ಹೆಣ್ಣನ್ನುವಂತದ್ದು ಬಹಳ ಶ್ರೇಷ್ಠ ಐತಿ. ಶ್ರೇಷ್ಠ ಅದ, ಹೌದಿಲ್ಲೋ? ಹೌದು. ಇದೇ ಹೇಳಾಕತ್ತಿದ್ದು, ನಾವ್ ಏನ್ ಹೇಳಾಕತ್ತಿದ್ದಪ್ಪ ಅಂತಂದ್ರ ಏನ್ರಿ ಪತಿವ್ರತೆಯಾಗಿರ್ತಕ್ಕಂತ ಮಡದಿ ಮನೆ ಒಳಗಿದ್ದಲ್ಲಪ್ಪ ಅಂತಂದ್ರ ಅದಕ್ಕೆ ಗಂಡಗ ಶ್ರೇಯಸ್ಸು ಐತಿ, ಗಂಡಗ ಸುಖ ಐತಿ. ಹೌದಿಲ್ಲೋ? ಒಟ್ಟ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಮಕ್ಕಳನ್ನ ಹುಟ್ಟಿಸುವಂತ ಮಿಷನ್ ನಮ್ ಕಡೆ ಐತಿ. ನಮ್ ಕಡೆ ಅದ, ಹೌದಿಲ್ಲೋ? ಹೌದು. ನೀವ್ ಮಕ್ಕಳ ಹುಟ್ಟಿಸ್ತಂದ್ರ ನಿಮಗ್ ನೀವು ಮಾತಾಡಲ್ಲ, ಹಂಗ್ಯಾಗ ಆಗೈತಲ್ಲ. ಹೌದಿಲ್ಲೋ? ಒಂಬತ್ತು ತಿಂಗಳು 9 ದಿವಸ ತನ್ನ ಗರ್ಭದೊಳಗೆ ಇಟ್ಟುಕೊಂಡು ಏನೋ ಒಂದ್ ತುಂಬಿನ ಚರಿಗೆ ಎತ್ತಿರು, ನನ್ನ ಮಗನಿಗೆ ತ್ರಾಸ ಆಗತ್ತೆ ತಿಳ್ಕೊಂಡು ಒಂದ್ ತುಂಬಿನ ಚರಿಗೆಯನ್ನ ಎತ್ತಲಾರದೆ 9 ತಿಂಗಳು 9 ದಿವಸ ಆದ ಬಳಕ ಭೂಮಿ ಮ್ಯಾಗ ಕುಷ್ಣ ಬಿಟ್ಟು ಪಾಲನೆ ಪೋಷಣೆ ಮಾಡಿ ಉಡದಾರ ಕಟ್ಟಿ ಕಿವಿಯಾಗ ಕೊಬ್ಬರಿ ಎಣ್ಣೆ ಹಾಕಿ ಸಂತೂರ್ ಸಾಬಣ ಎರಡು ಸಂತೂರ್ ಸಾಬಣ ಹಚ್ಚಿ ನಾರು ಹಂಗ ಗಮ ಗಮ ಪೌಡರ್ ಹಚ್ಚಿ ಇವನು ಪಟ್ಟು ದಟ್ಟಿದ್ದವನು ಬೆಟ್ಟದಂಗ ಮಾಡಿ ಮಾಡಿ ಅಪ್ಪ ನಿಮ್ ಕಾಕ ನಿಮ್ಗ ಅಜ್ಜ ಅಂತ ಹೇಳ್ಕೊಟ್ಟ ಯಾರಪ್ಪ ಅಂದ್ರೆ ಹಣದಿರ್ತಕ್ಕಂತ ತಾಯಿ ಇದಾಳು. ಹೌದ್ರಿಪ್ಪ. ಹೌದಿಲ್ಲೋ? ಅದಕ್ಕ ತಾಯಿ ಅಂದ್ರ ಬಹಳ ಶ್ರೇಷ್ಠ ಅದಳು. ಹೌದ್ರಿಪ್ಪ. ಬಸಾಪೇಟ್ ದೊಡ್ಡವಾಗಿ ಹಾಳಾಗ್ ಬರ್ಬೇಕಾದ್ರೆ ತಾಯಿ ಕಾರಣಳು. ಹೌದು. ಹೌದಿಲ್ಲೋ? ಹೌದು. ಅದಕ್ಕ ನಿಮ್ ಗಂಡಿನಿಂದ ಏನು ಇಲ್ಲ. ಏನು ಇಲ್ಲ. ಅದಕ್ಕೆ ಹಿರಿಯರ ಒಂದು ಮಾತಾಡ್ಯಾರ. ಏನ್ ಹೇಳ್ಯಾರು? ಏನ್ ಹೇಳ್ಯಾರಿಪ್ಪ? ಹೆಣ್ಣು ಅಂದರೆ ಮಾಯೆ, ಗಂಡು ಎಂದರೆ ನಾಯೆ. ಹೌದಿಲ್ಲೋ? ಹೌದು. ಹೆಣ್ಣಂದ್ರ ಮಾಯ ಐತಿ, ಗಂಡಂದ್ರ ನಾಯಿ ಐತಿ. ಹೆಣ್ಣು ಮಾಯಿ, ಗಂಡು ನಾಯಿ ಅಂದ್ರಿಪ್ಪ. ಕಣ್ಣಿಗೆ ಕಾಣುವಂತದ್ದು ಹೆಣ್ಣತಿ, ಕಣ್ಣಿಗೆ ಕಾಣಲಾರದಂತದ್ದು ಹೆಣ್ಣತಿ. ಹೌದು. ಅಕ್ಷರಂದ್ರ ಹೆಣ್ಣತಿ. ಒಟ್ಟ ಇದೆ ಹೇಳ್ರ ಅವ್ರು ಏನತ್ತ ವಾರ ಅಂದ್ರ ಅವ್ರ ಹತ್ತ, ದಿಕ್ ಅಂದ್ರ ಅವ್ರ ಹತ್ತ, ದಶಿ ಅಂದ್ರ ಅವ್ರ ಹತ್ತ. ಹೌದಿಲ್ಲ? ಹೌದು. 7 ವಾರಗಳದಾವ. ಏಳು ಒಂದೊಂದು ವಾರಕ್ಕೆ ಒಬ್ಬಕ್ಕೆ ಒಬ್ಬಕ್ಕೆ ದೇವಿ ಅದಾವ ಪುರಾಣದಾಗ ಬರ್ದಿಟ್ಟಾರ. ಹೌದಾ? ಹೌದಿಲ್ಲ. ನಾವು ಎದಕ್ಕೂ ಕಮ್ಮಿ ಇಲ್ಲ ಮತ್ತೆ ಹೆಣ್ಮಕ್ಳು ಎದಕ್ಕೂ ಕಮ್ಮಿ ಇಲ್ಲ. ಹೌದಿಲ್ಲ? ಹೌದು. ಈಗ ಸದ್ದ ಹೆಣ್ಮಕ್ಳು ಎದಕ್ಕೂ ಕಮ್ಮಿ ಇಲ್ಲ ತಲೆ ಪಂಚಾಯತ್ ಒಂದು ರೂಲ್ಸ್ ಮಾಡ್ಯಾರ. ಏನ್ ಮಾಡ್ಯಾರು? ಸಮಾನ ಕೂಲಿ ವೇತನ. ಹೌದು. ಹೌದಿಲ್ಲೋ? ಪಂಚಾಯತ್ ಅಕ್ಷರ ಏನಪ್ಪಾ ಅಂತಂದ್ರ ಹೆಣ್ಮಕ್ಳು ಯಾರಿಗೂ ಕಮ್ಮಿಲ್ಲ. ಅವರು ಏನಪ್ಪಾ ಅಂತಂದ್ರ ಸರಿ ಸಮಾನ ತಿಳ್ಕೊಂಡು ಸರ್ಕಾರದ ಅಕ್ಷರ ಏನಪ್ಪಾ ಅಂತಂದ್ರ ಸಮಾನ ಕೂಲಿ ವೇತನ ಮಾಡ್ಯಾರ. ಅದು ಪರಿಚಯ ಐತೆ ಅವ್ರಿಗೆ, ಯಾಕಂದ್ರ ಗ್ರಾಮ ಪಂಚಾಯತ್ ಸದಸ್ಯರು. ಹೌದ್ರಿಪ್ಪ. ಅವ್ರಿಗೆ ಹೇಳುವಂತದೇನು ಬಹಳ ಅಭ್ಯಂತರ ಇಲ್ಲ. ಅದಕ್ಕ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಏನ್ರಿಪ್ಪ ತಾ ಹೆಣ್ಮಕ್ಳುಗಳು ಹೆಂಗ ಹೆಚ್ಚಪ್ಪ ಅಂತಂದ್ರ ಹೆಂಗ ಹೆಚ್ಚರಿ ಸರ್? ಗಂಡನ ಸಲುವಾಗಿ ಏನಪ್ಪಾ ಅಂತಂದ್ರ ಹೆಣ್ಮಕ್ಳು ಸಾಕಷ್ಟು ಮಂದಿ ಬಹಳ ತ್ರಾಸ ಮಾಡ್ಕೊಂಡವ್ರದಾರು. ಇನ್ನ ಪಾರ್ವತಿ ದೇವಿ ಬಗ್ಗೆ ಹೇಳೋದಂತಂದ್ರ ನಮ್ಮವು ಪಾರ್ವತಿ ದೇವಿ ಹುಟ್ಟಿದಾಗ ಏನಾಗಿತ್ತು? ಅನೇಕ ಲಾಭ ಆಗ್ಯಾವ. ಹೌದ್ರಿಪ್ಪ. ಏನ್ ಲಾಭ ಆಗ್ಯಾವ? ಏನೇನಾಗ್ಯಾವ ಲಾಭ? ಗಿಡಗಳಿಗೆ ಪರಿಮಳ ಬಂದೈತಿ. ಪರಿಮಳ ಬಂದದ. ಗಾಳಿಗಳಿಗೆ ಪ್ರಸನ್ನತೆ ಬಂದೈತಿ. ಆಹಾ, ಬಂದದ. ಹೌದಿಲ್ಲೋ? ಹೌದು. ಎಲೆಗಳಿಗೆ ರಸ ಬಂದೈತಿ. ರಸ ಬಂದದ. ದಿಕ್ಕುಗಳಿಗೆ ಹಿಂಗ ಏನಪ್ಪಾ ಅಂತಂದ್ರ ನಮ್ಮವು ಪಾರ್ವತಿ ದೇವಿ ಹುಟ್ಟದ್ರಿಂದ ಅನೇಕ ಲಾಭ ಐತಿ. ಆಹಾ, 14 ಲೋಕಕ್ಕೆಲ್ಲ ಒಂದು ಹಬ್ಬ ಆಗಿ ಎಲ್ಲಾರು ಜಗತ್ತಿನಾಗ ಇರ್ತಕ್ಕಂತ ಎಲ್ಲಾ ಮಾನವರು ದಾನವರು ಕೊಂಡಾಡ್ಯಾರ ಖುಷಿಯಾಗಿ. ಹೌದು ಹೌದು. ಏನ ನಮ್ಮ ಪಾರ್ವತಿ ದೇವಿ ಹುಟ್ಟಿದ್ರಿಂದ. ನಮ್ಮ ಪಾರ್ವತಿ ದೇವಿ ಹುಟ್ಟಿದ್ರಿಂದ ಇದು ಪಾರ್ವತಿ ದೇವಿ ಜನ್ಮದಿಂದ ಹಿಂಗ ಏನಪ್ಪಾ ಅಂತಂದ್ರ ಕ್ಷೇಮ ಉಂಟಾಗೈತಿ. ಹೌದು. ನಿಮ್ಮ ಪರಮಾತ್ಮ ಹುಟ್ಟ್ಯಾನೋ ಏನಿಲ್ಲೋ ಹೇಳ್ತಾರಿಪ್ಪ. ಪರಮಾತ್ಮ ಹುಟ್ಟಿದ್ರಿಂದ ಹುಟ್ಟಿದ್ದಂದ್ರ ಅವನಿಂದ ಏನೇನಾಗೈತಿ? ಹುಟ್ಟುದ್ರಿಂದ ಜಗತ್ತಿಗೆ ಏನ್ ಕಲ್ಯಾಣ ಆಗೈತೋ, ಏನ್ ಸುಖ ಆಗೈತೋ, ಏನ್ ದುಃಖ ಆಗೈತೋ ಬೇಕಲ್ಲ ಏನಾರ. ಹೌದಿಲ್ಲ? ಅನ್ನುವಂತದ್ದ ಯಾಕಂತಂದ್ರ ಇನ್ನು ಮುಂದಿನ ಸಂಜೆ ಏನಾರು ಒಂದ್ ಸ್ವಲ್ಪ ಅವ್ರಿಗೆ ಹೋತಂದ್ರ ಹೋತಂದ್ರೆ ಹೇಳ್ತಾರು. ಹೇಳ್ತಾರಿಪ್ಪ. ಅದಕ್ಕೆ ಯಾಕಂತಂದ್ರ ಬೆಳಗಿನ ಜಾವ ಬಂದೈತಮ್ಮ. ಆಗ್ಯದರಿಪ್ಪ. ಯಥಾ ಪ್ರಕಾರ ಮಂಗಲ ಮಾಡುವಂತ ಟೈಮ್ ಆಗೈತಿ. ಹೌದು. ಅದಕ್ಕೆ ಬಹಳ ಮಾತಾಡುವಂತದ್ ಅವಶ್ಯಕತೆ ಏನಿಲ್ಲ. ಅವಶ್ಯಕತೆ ಏನಿಲ್ಲ. ಅದಕ್ಕೆ ಇನ್ನು ಏನಪ್ಪಾ ಅಂತಂದ್ರ ಅನೇಕ ಮಂದಿ ನಮ್ಮ ಹೆಣ್ಮಕ್ಳು ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರಿಪ್ಪ ಜಗತ್ತಿನೊಳಗ ಅಜರಾಮರವಾಗಿರ್ತಕ್ಕಂತ ಕೀರ್ತಿಯನ್ನು ಉಳಿಸ್ಯಾರು. ಉಳಿಸ್ಯಾರು ಯಾರಪ್ಪ ಅಂತಂದ್ರ ಸೈರಾದೇವಿ ಎನ್ನುವಂತ ಒಬ್ಬ ಹೆಣ್ಮಗಳು ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರಿಪ್ಪ. ಇವ್ರು ಹೇಳ್ತಾರ ಗಂಡಂದ್ರ ದೇವ್ರ, ಗಂಡಂದ್ರ ದೇವ್ರ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಹೇಳ್ತಾರು ನೀವು ಗಂಡುಗಳು ದೇವ್ರಾಗ್ಬೇಕಾದ್ರ ಒಬ್ಬಕ್ಕೆ ಒಬ್ಬಕ್ಕೆ ಹೆಂಡತಿ ಮ್ಯಾಗ ಏನಪ್ಪಾ ಅಂದ್ರ ಮನಸ್ಸಿಟ್ಟ ದುಡಿದಿದ್ದಂದ್ರ ನೀವು ದೇವ್ರನ್ನ ತಿನ್ನ ಅಂತಿದ್ವು ಅಲ್ರಿಪ್ಪ. ನೀವು ಯಾರು ಬ್ರಹ್ಮ ಆಗ್ಲಿ, ವಿಷ್ಣು ಆಗ್ಲಿ, ಪರಮಾತ್ಮ ಆಗ್ಲಿ, ಇಂದ್ರ ಆಗ್ಲಿ, ಹೌದು ಸುಲ್ತಾನ್ಪುರ್ ಬಸವರಾಜ ಆಗ್ಲಿ, ಕೃಷ್ಣ ಆಗ್ಲಿ, ಹೌದು ಹೌದಿಲ್ಲೋ? ಹೌದು. ಇವ್ರು ಯಾರು ಏನಪ್ಪಾ ಅಂತಂದ್ರ ಒಬ್ಬಕ್ಕಿನ್ಯಾಗ ನಿಯತ್ತಾಗಿ ಒಟ್ಟ ಸಂಸಾರ ಮಾಡಿಲ್ಲ. ಅವ್ರು ಮಾಡಿಲ್ರಿಪ್ಪ. ಒಬ್ಬರನ್ ಬಿಟ್ಟು ಇನ್ನೊಬ್ಬರನ್ಯಾಗ ಮನಸ್ಸು ಮಾಡಿದವ್ರ ಮಾಡಿರಲಿಲ್ಲ. ಹೌದಿಲ್ಲೋ? ಹೌದು. ಆದ್ರೆ ನಮ್ ಹೆಣ್ಮಕ್ಳು ಹಂಗಲ್ಲ.
ನಾನು ಹೆಣಮಕ್ಳು ಹಂಗಲ್ಲ ಹಂಗಲ್ರಿಪ್ಪ ಒಬ್ಬರು ನಂಬಿರದ ಜಟ್ ಕಡಿತು ಒತ್ತೈವತ್ತನ ದಿವಸ ಪಾರ್ವತಿ ದೇವಿ ಆತ ಸರಸ್ವತಿ ಆತ ಲಕ್ಷ್ಮಿ ಆತ ಸೈರಾದೇವಿ ಆತ ಹೌದು ಕಡ್ಲಿಮಟ್ಟಿ ಕಾಶುಬಾಯಿ ಆತ ಹೌದು ಹೇಮರಟ್ಟಿ ಮಲ್ಲಮ್ಮ ಆತ ಹೌದು ಇನ್ನು ಅನೇಕ ಮಂದಿ ಹೆಣ್ಮಕ್ಳು ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಾರು ಅದಾರದಾರು ಆದ್ರೆ ಒಟ್ಟ ಒಬ್ಬನ ಗಂಡನ ಮಾಡ್ಕೊಂಡ್ರೆ ಜಟ್ಟ ಕಡಿತ ಜಟ್ ಕಡಿತ್ರಿಪ್ಪ ಯಾರ ಮ್ಯಾಗ ಮನಸ್ಸ ಮಾಡೋಂಗಿಲ್ಲ ಒಟ್ಟ ಅವ ಸರ್ವಸ್ವ ಅವ ದೇವ್ರ ಅವ ದಿಕ್ಕ ಅವ ಪೂಲ ಆದ್ರೆ ನಿಮ್ ಗಂಡಸರ್ ಹಂಗಲ್ಲ ಹಂಗಲ್ಲ ಇಲ್ಲಿ ಹೇಳ್ತಾರ ಕೇಳಿ ಹಿಂಗ್ ನೋಡಿ ನಿಮ್ ಗಂಡಸರು ಪರಮಾತ್ಮ ಪಾರ್ವತಿ ದೇವಿ ಏನಪ್ಪಾ ಅಂತಂದ್ರೆ ಹೇಳುತ್ತಿದ್ರು ಕೂಡ ಏನ್ ಮಾಡ್ಯಾಳು ಗಂಗಾದೇವಿ ಮ್ಯಾಗ ಮನಸ್ಸು ಮಾಡ್ಯಾನ ಹೌದಿಲ್ಲ ನೋಡ ಮನ್ಯಾಗ ಮಡಜಿರಾಕಾಗಲಿ ತಗದ ಹೌದಿಲ್ಲ ಸೈರಾದೇವಿ ಅನ್ನೋ ಅಂತ ಒಬ್ಬ ಹೆಣ್ಮಗಳಿದ್ರ ಹೇಳ್ ತಿರಾಕಾಗಲಿ ಏನ್ ಮಾಡ್ಯಾನವ ಆ ಸೈರಾದೇವಿ ಗಾಂಡ ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡಿದ್ರಿಪ್ಪ ಬೇರೆದವ್ರ ಮ್ಯಾಗ ಮನಸ್ಸು ಮಾಡಿದ್ದ ಬೇರೆದವ್ರ ಮ್ಯಾಗ ಮನಸ್ಸು ಮಾಡಿ ಕುಷ್ಟ ರೋಗ ಹಾಕಿ ಮೈಯೆಲ್ಲ ಸೋರ್ತಿತ್ತು ಕಿವಾ ರಕ್ತ ಸೋರ್ತಿತ್ತು ಹೌದು ಹೌದಿಲ್ಲ ಹೌದು ಹೆಂಡತಿ ಮುಂದೆ ಬಂದ್ ಬೇಡ್ಕೊಂಡ ಏನ್ ಹೇಳ್ತಾನ್ರಿಪ್ಪ ಏನ್ ಬೇಡ್ಕೊಂಡಪ್ಪ ಅಂತಂದ್ರ ಏನ್ ಬೇಡ್ಕೋತಾನು ನಂದೊಂದು ಆಶೆ ಐತಿ ಅದನ್ನ ತಿರುಸತ್ ಬೇಡ್ಕೊಂಡಾಗ ಇದೊಂದು ಆಶೆ ತಿರುಸ್ಬೇಕಂತೆ ಹೆಣ್ ತೆಗಳನ್ನ ಹೊತ್ಕೊಂಡು ಹೋಗಿ ಹೋಗಿ ಹೌದಿಲ್ಲ ಹೌದು ನಿನ್ನ ಆಶೆ ತಿರುಸ ನಿನ್ನ ಆಶೆ ತಿರುಸೋ ಸಂಬಂಧ ಹೌದು ಉದಿಯಾಗುವಂತ ಸೂರ್ಯನ ಹತ್ತು ದಿವಸ ತರಲಿ ಯಾರು ಏನಾರ ಅಂದ್ರು ಹೌದಿಲ್ಲ ಮತ್ತ ಬರೀ ನಿಮ್ ಗಾಂಡಗಳ ಆಸೆ ತೀರಿಸೋ ಸಂಬಂಧ ಎಲ್ಲ ನಾವು ಮಾಡುದಣ್ಣ ನಿಮ್ ಗಾಂಡಗಳ ಆಸೆ ತೀರಿಸೋ ಸಂಬಂಧ ಉದಿಯಾಗುವಂತ ಸೂರ್ಯನ ಹತ್ತು ದಿವಸ ತರಿಸಕ್ಕೆ ನಮ್ ಹೆಣ್ಮಕ್ಳು ನೀವೇನ್ ತರಿಬಿದ್ರಿ ನಮ್ಮ ಸಲುವಾಗಿ ಮೊನ್ನೆ ನೀವೇನ್ ತರಿಬೇರಿ ಒಂದ್ ಗಿಡ ನನ್ನ ಮುಳ್ತರ ಬರ್ತೇವ್ರಿ ಒಂದ್ ಹಳ್ಳಿ ತರ್ರಿ ಗಾಡಿ ಮೇಲಿಂದ ಹೌದು ಹಳ್ಳಿ ತರವಾಗ ಹಳ್ಳಿ ಇಷ್ಟ ಇವ್ರ ಹೌದಿಲ್ಲ ಅದಕ್ಕ ಇಲ್ಲಿ ತಕ ಬಹಳ ಅಗದಿ ಶಾಂತಿ ಐತಿ ಅಂದ ಹೌದ್ರಿಪ್ಪ ಅಗದಿ ಚಂದಾಗಿ ಅಗದಿ ಶುದ್ಧಾಗಿ ಹಾಕಿ ನಡೆದವತ್ತಮ್ಮ ಹೌದು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಥಾ ಪ್ರಕಾರ ಇನ್ನೊಂದ್ ಐದ್ ನೋಡಿ ಕ್ಯಾಲಿ ಅಂದ್ರಿ ಅದಕ್ಕ ಅದ್ರ ನಂತರ ಮಂಗಲ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಪೂರ್ಣ ನಾಮ ಕೊಡೋಣ ಅಂತ ಮಾತನಿಟ್ಟು ಇಟ್ಟು ಯಥಾ ಪ್ರಕಾರ ಐದ್ ನೋಡಿ ಕ್ಯಾಲಿ ಅಂದ ಸರ್ಜಡಿ ಕಲಾವ ತಿರುಗಿ ಮಂಗಲ ಮಾಡಾಕ ಚಾನ್ಸ್ ಕೊಟ್ಬಿಟ್ಟು ಸರ್ ದೊಡ್ಡ ಕೆಲವಂತ ರೀ ಕೊಂಡ್ಬಿಡ್ಬ ಗುರುವಾರ ಡೆಮ್ ಬಿಡ್ರಿ ಹಿಮ ಹಾಡ್ತ ಗುರುನು ಹಲೋ ಹಲೋ